ಪ್ರತಿ ವರ್ಷ ಮಹಾರಾಷ್ಟ್ರ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ ಮತ್ತು ಉಪನದಿಗಳಿಗೆ ಭೀಕರ ಪ್ರವಾಹ ಉಂಟಾಗಿ ಜನರು ತತ್ತರಿಸಿ ಹೋಗುತ್ತಿದ್ದು, ಪ್ರವಾಹ ನಿಯಂತ್ರಿಸಲು ಕರ್ನಾಟಕ ಮಹಾರಾಷ್ಟ್ರ ಶಾಶ್ವತ ಸಮನ್ವಯ ಸಮಿತಿ ರಚನೆ ಮಾಡಬೇಕು ಎಂದು ವಿಧಾನ ಪರಿಷತ್ನ ಸದಸ್ಯ ಮಹಾಂತೇಶ ಕೌಟಗಿಮಠ ಒತ್ತಾಯಿಸಿದರು. ಕೃಷ್ಣಾ ನದಿ ಪ್ರವಾಹಕ್ಕೆ ತುತ್ತಾದ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಹಾಗೂ ಇಂಗಳಿ ಗ್ರಾಮಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಪ್ರವಾಹ ನಿಯಂತ್ರಣದ ಶಾಶ್ವತ ಸಮಿತಿ ರಚನೆ ಮಾಡಿದರೆ ಹೆಚ್ಚಿನ ಪ್ರವಾಹ ಉಂಟಾಗದಂತೆ ತಡೆಯಬಹುದು. ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರು. ಕಳೆದ 2019 ಹಾಗೂ 2021 ಸಾಲಿನಲ್ಲಿ ಕೃಷ್ಣಾ, ದೂಧ್ಗಂಗಾ ಮತ್ತು ವೇದಗಂಗಾ ನದಿಗೆ ಭೀಕರ ಪ್ರವಾಹ ಉಂಟಾದಾಗ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಪ್ರವಾಹ ಸಂಕಷ್ಟಕ್ಕೆ ಒಳಗಾದ ಪ್ರತಿ ಕುಟುಂಬಕ್ಕೆ ತಲಾ 10,000 ರೂಪಾಯಿ ಹಾಗೂ ಮನೆ ಕಳೆದುಕೊಂಡವರಿಗೆ 5,00,000 ರೂಪಾಯಿ ಘೋಷಣೆ ಮಾಡಿದರು. ಈಗ ರಾಜ್ಯ ಸರ್ಕಾರ ಕೂಡಲೇ ಪ್ರವಾಹ ಪೀಡಿತ ಗ್ರಾಮಗಳ ಜನರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ದಿಗ್ಗೇವಾಡಿ ಸೇತುವೆ ಮತ್ತು ಬ್ಯಾರೇಜ್ ಕಾಮಗಾರಿ ಪೂರ್ಣಗೊಳಿಸಬೇಕು. ಅದರಂತೆ ಕಲ್ಲೋಳ ಸೇತುವೆ ಹಾಗೂ ಬ್ಯಾರೇಜ್ ಕಾಮಗಾರಿ ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಮತ್ತೆ ಪ್ರವಾಹ ಬಂದಿದೆ. ಈ ವರ್ಷವೂ ಸಹಿತ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಕೃಷ್ಣಾ, ದೂಧ್ಗಂಗಾ, ವೇದಗಂಗಾ, ಪಂಚಗಂಗಾ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗೋದ್ರಿಂದ ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನ ನಿಪ್ಪಾಣಿ ಮತ್ತು ಚಿಕ್ಕೋಡಿ ತಾಲೂಕು ಹೆಚ್ಚು ಪ್ರವಾಹಕ್ಕೆ ಬಾಧಿತವಾಗಿರತಕ್ಕಂಥ 2 ತಾಲೂಕುಗಳು, ವಿಶೇಷವಾಗಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ, ಮುಂದುವರೆದಂತೆ ರಾಯಬಾಗ್, ಕಾಗವಾಡ, ಅಥಣಿ, ಈ 5 ತಾಲೂಕುಗಳು ಕೃಷ್ಣೆಯಿಂದ ಬಾಧಿತವಾಗಿರ್ತಕ್ಕಂಥ ತಾಲೂಕುಗಳು. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಹಿಂದೆ ಈ ರಾಜ್ಯದ ನಾಯಕತ್ವವನ್ನು ಮಾಡಿರ್ತಕ್ಕಂಥ ಯಡಿಯೂರಪ್ಪನವ್ರ ಸರ್ಕಾರ 2019 ಮತ್ತು 2021 ಇಡೀ ಶತಮಾನದಲ್ಲಿ ಕಂಡಿರಿದಂಥ ಭೀಕರ ಪ್ರವಾಹವನ್ನು ನಾವು ಕಂಡಿದ್ದೀವಿ. 2019 2021 ಸಹಿತ ದೊಡ್ಡ ಭೀಕರ ಪ್ರವಾಹವನ್ನು ನಾವು ಕಂಡಿದ್ದೀವಿ. ಆ ಸಂದರ್ಭದಲ್ಲಿ ಅಧಿಕಾರ ಸ್ವೀಕರಿಸಿದಂಥ ಯಡಿಯೂರಪ್ಪನವರು ಕೂಡಲೇ ಅಂಕ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಪ್ರವಾಹ ಪೀಡಿತ ಜನರಿಗೆ ಭೇಟಿಯಾಗಿ ತೊಂದರೆಯನ್ನು ಗಮನಿಸಿದ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಯಾರ ಮನೆಗೆ ನೀರು ಬಂದಿದೆ ಅವರಿಗೆ ಪ್ರತಿಯೊಬ್ಬರಿಗೂ ಸಹಿತ 10,000 ರೂಪಾಯಿ ಕೊಟ್ಟಿದ್ದು ಒಂದು ಇತಿಹಾಸ. ಬಾಧಿತವಾಗಿರ್ತಕ್ಕಂಥ ಕುಟುಂಬಗಳಿಗೆ ಪ್ರತಿ ಮನೆಗೆ 5,00,000 ರೂಪಾಯಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಹಿತ ಒಂದು ಇತಿಹಾಸ. ಅಂದರೆ ಆಲ್ಮೋಸ್ಟ್ 6,000 ಹೌಸಸ್ ಫಾರ್ ದೀಸ್ ಓನ್ಲಿ 5 ವಿಲೇಜಸ್, ಮಾಂಜರಿ, ಇಂಗ್ಳಿ, ಯಡೂರ್, ಅಂಕ್ಲಿ, ಚಂದೂರ್ ಮತ್ತು ಕಲ್ಲೋಳ್. ಮತ್ತು ವಿಶೇಷವಾಗಿ ಎ ಮತ್ತು ಬಿನಲ್ಲೇ ಹೆಚ್ಚು ಅಫೆಕ್ಟೆಡ್ ಹೌಸಸ್ ಇತ್ತು. ಆ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದೆ 2021-22 ಪೆಂಡಿಂಗ್ ಇದ್ದಂಥ, ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇದ್ದಂಥ ವಿವಿಧ ಕಾರಣಗಳಿಂದ, ಕೆಲವೊಂದು SC ST ಜನಾಂಗದವರು ಉತ್ತಾರ ಬದಲಿ ಆಗಿರಲಿಲ್ಲ, ಕೆಲವೊಂದು ಪೇಪರ್ ಸಬ್ಮಿಟ್ ಮಾಡಲಿಕ್ಕೆ, ಇಂಥವು 10,000 ಮನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಪೆಂಡಿಂಗ್ ಇತ್ತು. ಆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿ ಅವರು ಆ 10,000 ಮನೆಗಳನ್ನ ಮಂಜೂರಾತಿ ಮಾಡಿದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡೋದಿಷ್ಟೇ, ಮಾಧ್ಯಮದ ಸ್ನೇಹಿತರ ಮುಖಾಂತರ ಈಗಲಾದರೂ ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತವಾಗಿರ್ತಕ್ಕಂಥ, ಪ್ರವಾಹದಿಂದ ಬಾಧಿತವಾಗಿರ್ತಕ್ಕಂಥ ಗ್ರಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಅಫೆಕ್ಟೆಡ್ ಹೌಸಸ್ ಇದೆ ಇವುಗಳಿಗೆ ಹಿಂದೆ ಯಡಿಯೂರಪ್ಪನವರು ಕೊಟ್ಟಂತೆ 5,00,000 ರೂಪಾಯಿಗಳನ್ನು ಪರಿಹಾರವಾಗಿ ಕೊಡಬೇಕನ್ನೋದು ನಮ್ಮ ವಿನಂತಿ. ಪರ್ಮನೆಂಟ್ ಕಮಿಟಿ ಬಿಟ್ವೀನ್ ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ, ಎರಡೂ ರಾಜ್ಯಗಳ ಕೃಷ್ಣಾ ನದಿ ನೀರಿನ ಪ್ರವಾಹ ಸಂದರ್ಭದಲ್ಲಿ ಪ್ರಾಪರ್ ಫ್ಲಡ್ ನೀರನ್ನು ಮ್ಯಾನೇಜ್ ಮಾಡಲಿಕ್ಕೆ ಪರ್ಮನೆಂಟ್ ಸಮಿತಿಯನ್ನು ಮಾಡಬೇಕು. ಅದು ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ, ಇವತ್ತು ಏನಾಗಿದೆ, ಆಲ್ಮಟ್ಟಿಯಿಂದ ಇವತ್ತು 3,00,000 ಕ್ಯೂಸೆಕ್ಸ್ ನೀರು ಇವತ್ತು ಹೊರ ಹೋಗ್ತಾ ಇದೆ. ಈಗ ಒಂದು ಶಾಶ್ವತ ಪರಿಹಾರವಾಗಿ ಪರ್ಟಿಕ್ಯುಲರ್ಲಿ ಮಾಂಜರಿ, ಈವನ್ ಇಂಗ್ಳಿ, ನನ್ನ ಮಾಹಿತಿ ಪ್ರಕಾರ ಇವತ್ತೇನು ಮಾಂಜರಿ ವಾಡಿ ಅಂತ ಕರೀತಾರೆ, ಕೋತ್ವಾಡಿ, ದ್ಯಾಟ್ ಈಸ್ ಅ ಮಾಂಜರಿ ಅವರಿಗೆ ಶಿಫ್ಟ್ ಮಾಡಲಿಕ್ಕೇ ಅಲಾಟ್ಮೆಂಟ್ ಆದಂಥ ವಿಲೇಜ್. ಜನರಿಗೆ ಏನಾಗಿದೆ, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರೋದು ಮಾಂಜರಿಯಲ್ಲಿ, ಪ್ರವಾಹ ಬಂದಂಥ 15-20 ದಿವಸ ಅವರು ಮನೆ ಬಿಟ್ಟು ಹೋಗ್ತಾರೆ ಹೊರತು ತಮ್ಮ ಮೂಲ ವೃತ್ತಿ ಕೃಷಿ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಜನ
ಪರ್ಮನೆಂಟ್ ಆಗಿ ಬೇರೆ ಕಡೆ ಹೋಗಲಿಕ್ಕೆ ತಯಾರಿಲ್ಲ. ಈಗಾಗಲೇ ಅಲ್ಲಿ ಅವ್ರಿಗೆ ಮನೆ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಅವ್ರಿಗೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದೆ, ಅವ್ರವ್ರಿಗೆ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ಟಿದೆ, ಆದರೂ ಸಹಿತ ಶಾಲೆ ಕಟ್ಟಿದ್ದಾರೆ, ಆದರೆ ಅಲ್ಲಿ ಹೋಗಿಲ್ಲ ಯಾರೂ ಸಹಿತ ಇವತ್ತಿಗೋರ್ಗೆ. ಇವನ್ ಇಂಗ್ಳಿ ಆಲ್ಸೋ ಇವತ್ತೇನು ಇಂಗ್ಳಿ ಗೌಟನ ಏನು ನಾವು ನೋಡ್ತೀವಿ, ದಿಸ್ ಇಸ್ ಆಲ್ಸೋ ಜನರಿಗೆ ಶಿಫ್ಟ್ ಆಗಲಿಕ್ಕೇನೆ ಅವಕಾಶ ಮಾಡಿಕೊಟ್ಟಿದ್ದು. ಆದರೂ ಸಹಿತ ನಮ್ಮ ಭಾಗದ ಜನರದ ಮೂಲ ಉದ್ಯೋಗ ಕೃಷಿ ಆಗಿರೋದ್ರಿಂದ ಪ್ರವಾಹ ಇಳಿದ ನಂತರ ತಮ್ಮ ಮೂಲ ಕೃಷಿಗೆ ಅವರು ಮರಳಿ ಹೋಗೋದ್ರಿಂದ ಶಿಫ್ಟ್ ಆಗಿಲ್ಲ. ಇದ್ರ ಬಗ್ಗೆ ಸರ್ಕಾರ ಮತ್ತೇನು ಅಲ್ಟರ್ನೇಟಿವ್ ವಿಚಾರ ಮಾಡಬೇಕು ಅನ್ನೋದು ಸರ್ಕಾರ ವಿಚಾರ ಮಾಡಬೇಕು. ನಾನು ಹಿಂದೆ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವ್ರಿಗೆ ನಾನು ಒಂದು ವಿನಂತಿ ಮಾಡಿದ್ದೆ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪರ್ಮನೆಂಟ್ ಶೆಡ್ ಮಾಡಿದ್ದಾರೆ ಅಂಡರ್ NDRF ನಾಮ್ಸ್ ಅಡಿ. ಅಂದರೆ ಒಂದು 3,000-5,000 ಜನ ಒಂದೇ ಕಡೆ ಇಳ್ಕೊಳ್ಳೋ ಹಂಗೆ ಪರ್ಮನೆಂಟ್ ಶೆಡ್ ಮಾಡಿದ್ದಾರೆ. ಅಂದರೆ ಈ ರೀತಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಒಂದು ತಿಂಗಳು ಅಥವಾ 2 ತಿಂಗಳು ಅಲ್ಲಿ ಬಂದು ನಿಂತು ಮತ್ತೆ ಅವರು ಹೊಳೆ ಹೋಗುವಂಗೆ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಉಡುಪಿಯಲ್ಲಿ. ಆ ರೀತಿ ಅಥಣಿ ತಾಲೂಕಿನ ಸಿರುಗುಪ್ಪಿಯಲ್ಲಿ ಮತ್ತು ಚಿಕ್ಕೋಡಿ ತಾಲೂಕಿನ ಅಂಕ್ಲಿಯಲ್ಲಿ ಈ ರೀತಿ ಪರ್ಮನೆಂಟ್ ಶೆಡ್ ಮಾಡಬೇಕನ್ನೋದು ನಮ್ಮ ಒತ್ತಾಯ ಇದೆ. ಈಗಲೂ ಸಹಿತ ನಾನು ಕೃಷ್ಣ ಬೈರೇಗೌಡರಿಗೆ ಬಂದ ನಂತರ ಅವರಿಗೆ ನಾನು ಭೇಟಿಯಾಗಲಿದ್ದೀನಿ, ಕಂದಾಯ ಮಂತ್ರಿಗಳಿಗೆ ಈ ರೀತಿ ಚಿಕ್ಕೋಡಿ ಮತ್ತು ಅಥಣಿ ತಾಲೂಕಿನಲ್ಲಿ ಪರ್ಮನೆಂಟ್ ಶೆಡ್ ನಿರ್ಮಾಣ ಮಾಡಬೇಕು. ಅಂದರೆ ರೈತರು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಹೋಗಿ ಮತ್ತು ಅವರು ಮೂಲ ತಮ್ಮ ಮನೆಗಳಿಗೆ ಬರೋದು. ಇವತ್ತು 2019 ಫ್ಲಡ್ ನೀವು ನೋಡಿರಿ, ಇವತ್ತು ಮಾಂಜ್ರಿಯಲ್ಲಿ ನೋಡಿದಿರಿ, ಇವತ್ತು ಇಂಗ್ಲಿಯಲ್ಲಿ ನೋಡಿದಿರಿ, ಎಲ್ಲರೂ ಡಬಲ್ ಮಜಲಿ ಮಣಿ ಕಟ್ಟಿದ್ದಾರೆ. ಯಾಕಂದರೆ ತೆಳಗೆ ನೀರು ಬಂದರೂ ಮ್ಯಾಲೆ ನಿಲ್ಲಕ್ಕೆ ಬರುವಂಗ. ಇದು ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ, ಅವ್ರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದರೂ ಸಹಿತ ಈ ವರ್ಷವೂ ಸಹಿತ ಹೆಚ್ಚುವರಿಯಾಗಿ ಈ ಒಂದು ಹಣವನ್ನು ಮಂಜೂರು ಮಾಡಬೇಕಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಚಿಕ್ಕೋಡಿ BJP ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ, ಮಂಡಲ ಅಧ್ಯಕ್ಷ ಪವನ ಮಹಾಜನ, ಸಂಜು ಪಾಟೀಲ, ಅಮರ ಯಾದವ, ಶೀತಲ ಯಾದವ, ಅಣ್ಣಾ ಸಾಹೇಬ ಪವಾರ, ಸಿದ್ರಾಮ ಸೆಲಕೆ, ಡಾಕ್ಟರ್ ಅಜಿತ ಚಿಗರೆ, ಸುನೀಲ್ ಪಾಟೋಳೆ, ಬಾಬಾ ಸಾಹೇಬ ದಾವಡೆ, ಜ್ಯೋತಿರಾಮ ಯಾದವ, ಪರಶುರಾಮ ತೋರಸೆ, ಅಶೋಕ್ ಕಾಳಬೇರೆ, ಸಿದ್ಧಾರ್ಥ ಗಾಯಗೋಳ, ಶಶಿಕಾಂತ ಪಾಟೋಳೆ, ಅಜಿತ ದೇಸಾಯಿ ಮೊದಲಾದವರು ಉಪಸ್ಥಿತರಿದ್ದರು.